ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಈಗ ನಾನು ಏಡೆಡ್ ಸ್ಕೂಲ್ಸ್ ಕಾಲೇಜ್ಗಳಲ್ಲಿ ನೇಮಕಾತಿ ಪ್ರಕರಣ ಬರ್ತಾ ಇರುವಂಥದ್ದು ಈಗ ಆಲ್ರೆಡಿ ತುಂಬ ಕಾಲೇಜ್ ಬಗ್ಗೆ ಮಾಡಿದೆ ಇವತ್ತು ಕೂಡ ಕೆಲವೊಂದು ಜಿಲ್ಲೆಗಳನ್ನ ತೊಗೊಂಡ್ಬಂದಿನಿ ಬನ್ನಿ ಮೊದಲೇದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನೋಡೋಣ ನೋಡಿ ಮೊದಲನೇದಾಗಿ ಅಮರ ಜ್ಯೋತ ಶಿಕ್ಷಣ ಸೇವಾ ಮಂಡಳ ಉಚಕಾವ ತಾಲೂಕು ಜಿಲ್ಲೆ ಬೆಳಗಾವಿಯಲ್ಲಿ ನೇಮಕಾತಿ ಪ್ರಕರಣ ಬರ್ತಾ ಇರುವಂಥದ್ದು ಇಲ್ಲಿ ಶ್ರೀ ಮಳೆಕರಣಿ ಪ್ರೌಢಶಾಲೆ ಉಚಗಾವ ತಾಲೂಕು ಜಿಲ್ಲೆ ಬೆಳಗಾವಿ ಸಹ ಶಿಕ್ಷಕರು ಆಂಗ್ಲ ಭಾಷೆಗೆ ಇಲ್ಲಿ ತಗೊಳ್ತಾ ಇರುವಂಥದ್ದು ಆಂಗ್ಲ ಭಾಷೆ ಅನುಮತಿಸಿದ ವಿಷಯ ಅಂತ ಕೂಡ ಕೊಡ್ತಾ ಇದ್ದಾರೆ ಇದು ಅಲ್ಪಸಂಖ್ಯಾತ ಶಾಲೆ ಆಗಿದ್ದರಿಂದ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಕೂಡ ಕೊಡ್ತಾ ಇರುವಂಥದ್ದು ಇದು ಮರಾಠಿ ಶಾಲಾ ಮಾಧ್ಯಮ ಆಗಿರ್ತದೆ ಮೂವತ್ತ್ ಮೂರಿಂದ ಅರವತ್ತೆರಡು ಸಾವಿರ ವೇತನ ಇರ್ತದೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಈ ಮೇಲ್ಕಾಣಿಸಿದ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಎಲ್ಲ ವಿವರಗಳನ್ನು ಒಳಗೊಂಡ ಎಲ್ಲ ಅಗತ್ಯ ಮೂಲಗಳ ಅಂಕಪಟ್ಟಿಗಳ ಹಾಗೂ ಪ್ರಮಾಣ ಪತ್ರಗಳ ಪ್ರತಿಗಳ ಮೇಲೆ ದೃಢೀಕರಣದೊಂದಿಗೆ ಈ ಜಾಹೀರಾತು ಪ್ರಕರಣಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಸಲ್ಲಿಸಬೇಕಾಗಿರುತ್ತೆ ನೋಡಿ ಈ ಒಂದು ಬಂದಿರುವಂಥದ್ದು ಮೂವತ್ತೊಂದು ಮಾರ್ಚ್ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಈ ಒಂದು ಪ್ರಕರಣ ಬಂದಿದೆ ಖಂಡಿತವಾಗ್ಲೂ ಆಸಕ್ತಿ ಇರುವಂತವರು ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬಹುದು ತಮ್ಮ ಅರ್ಜಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ನೋಡಿ ಸಾವಿರ ರೂಪಾಯಿಗಳ ಡಿಡಿಯನ್ನು ಕೇಳಿದ್ದಾರೆ ಸಾವಿರ ರೂಪಾಯಿಗಳ ಡಿಡಿ ಯಾರಿಗೆ ತಗೊಳ್ಬೇಕು ಅಂತಂದ್ರೆ ಅಮರ್ ಜ್ಯೋತ ಶಿಕ್ಷಣ ಸೇವಾ ಮಂಡಳ ಉಚುಗಾವ ಈ ರೀತಿಯಾಗಿ ನೀವು ಡಿ ಡಿಯನ್ನು ಪಡಿಬೇಕಾಗಿರುತ್ತೆ ಅನ್ನೋದು ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಮತ್ತು ನೋಡಿ ಇಲ್ಲಿ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಿ ಮಾನ್ಯ ನೋಡಿ ಯಾರು ಕಳ್ಸಿಕೊಡ್ಬೇಕು ಅಂತಂದರೆ ಮಾನ್ಯ ಅಧ್ಯಕ್ಷರು ಅಮರಜ್ಯೋತ ಸೇವಾ ಮಂಡಳ ಶ್ರೀ ಮಳೆಕರಣಿ ಪ್ರೌಢಶಾಲೆ ಉಚಗಾವ ತಾಲೂಕು ಜಿಲ್ಲೆ ಬೆಳಗಾವಿ ಈ ರೀತಿಯಾಗಿ ನೀವು ಸಲ್ಲಿಸಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಅರ್ಜಿಯ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ಈ ರೀತಿಯಾಗಿ ನೀವು ಕಳ್ಸಿಕೊಡ್ಬೇಕಾಗಿರುತ್ತೆ ಒಂದು ಪ್ರತಿಯನ್ನು ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಮತ್ತು ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ಹೇಳಿ ಫೋನ್ ನಂಬರನ್ನು ಕೂಡ ಕೊಡ್ತಾ ಇದ್ದಾರೆ ಫೋನ್ ನಂಬರನ್ನ ನೋಟ್ ಮಾಡಿಕೊಳ್ಳಿ ನೈನ್ ಏಯ್ಟ್ ಫೋರ್ ಫೈವ್ ಟೂ ಫೋರ್ ತ್ರಿಬಲ್ ಏಯ್ಟ್ ಸಿಕ್ಸ್ ಒಂಬತ್ತು ಎಂಟು ನಾಲ್ಕು ಐದು ಎರಡು ನಾಲ್ಕು ಎಂಟು 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 ಆರು ಸೊ ಇದು ದೂರವಾಣಿ ಸಂಖ್ಯೆಯನ್ನು ಅವರು ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು ನೆಕ್ಸ್ಟ್ ಮುಂದಿನದಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೌಢಶಾಲೆ ಮುರಗೋಡದಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಇವತ್ತ ಸವದತ್ತಿ ತಾಲೂಕಿಗೆ ಬರ್ತದೆ ಬೆಳಗಾವಿ ಜಿಲ್ಲೆಗೆ ನೇಮಕಾತಿ ಬರ್ತಾ ಇರುವಂಥದ್ದು ಇಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೌಢಶಾಲೆ ಮುರಗೋಡ ಇಲ್ಲಿ ಸಹ ಶಿಕ್ಷಕರಿಗೆ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಸಮಾಜ ಸಮಾಜ ವಿಜ್ಞಾನಕ್ಕೆ ತಗೊಳ್ತಾ ಇದ್ದಾರೆ ಬಿ ಎ ಬಿ ಎಡ್ ವಿದ್ಯಾರ್ಥಿನ ಕೇಳಿರುವಂಥದ್ದು ಪರಿಶಿಷ್ಟ ಜಾತಿಗೆ ಇದು ಮೀಸಲಾತಿಯನ್ನು ಕೊಡ್ತಾ ಇದಾರೆ ಕನ್ನಡ ಮಾಧ್ಯಮಕ್ಕೆ ಬೋಧನಾ ಮೂವತ್ತ್ ಮೂರಿಂದ ಅರುವತ್ತೆರಡು ಸಾವಿರ ವೇತನವನ್ನು ಫಿಕ್ಸ್ ಮಾಡಿರುವಂಥದ್ದು ಅರ್ಹ ಅಭ್ಯರ್ಥಿಗಳು ನೀವೇನು ಮಾಡಬೇಕು ಅಂತಂದರೆ ಎಲ್ಲ ದಾಖಲಾತಿಗಳೊಂದಿಗೆ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅಂತ ಕೂಡ ಕೊಟ್ಟಿದ್ದಾರೆ ಇವತ್ತು ಇದು ಇವತ್ತಿನ ಸಂಯುಕ್ತ ಕರ್ನಾಟಕ ಅಂದ್ರೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ ಸಂಯುಕ್ತ ಕರ್ನಾಟಕದಲ್ಲಿ ಪ್ರಕಟಣೆಯಾಗಿದೆ ಈ ಕೆಳಗಿನ ವಿಳಾಸಕ್ಕೆ ಸಲ್ಲಿಸಿ ಅಂತ ಕೂಡ ಕೊಡ್ತಾ ಇರುವಂತದ್ದು ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ದಕ್ಷಿಣ ಈ ರೀತಿಯಾಗಿ ಒಂದು ಪ್ರತಿಯನ್ನು ನೀವು ಇವ್ರು ಕೂಡ ಕಳಿಸ್ಕೊಡ್ಬೇಕಾಗಿರುತ್ತೆ ಮತ್ತೆ ನೋಡಿ ಅರ್ಜಿಯೊಂದಿಗೆ ಸಾವಿರ ರೂಪಾಯಿಗಳ ಡಿಡಿಯನ್ನು ಕೂಡ ಇಲ್ಲಿ ಕೇಳಿರುವಂತದ್ದು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಡಿಡಿಯನ್ನು ಪಡೆದು ಚೇರ್ಮನ್ರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆ ಮುರಗೋಡ ಇವರಿಗೆ ಹೆಸರಿನಲ್ಲಿ ಸಲ್ಲಿಸಿ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಸಾವಿರ ರೂಪಾಯಿ ಡಿ ಡಿ ಯಾರ ಡಿ ತಗೊಳ್ಬೇಕು ಅಂತಂದ್ರೆ ಚೇರ್ಮನ್ ರಸ್ತೆ ತಗೊಳ್ಬೇಕು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆ ಮುರಗೌಡ ಈ ರೀತಿಯಾಗಿ ನೀವು ಡಿಡಿಯನ್ನು ಪಡೆದು ಈ ಒಂದು ಶಾಲಾ ಅಡ್ರೆಸ್ಗೆ ನೀವು ಕಳ್ಸಿಕೊಡ್ಬೇಕಾಗಿರುತ್ತೆ ನೋಡಿ ಶಾಲಾ ಅಡ್ರೆಸ್ ಇಲ್ಲೇ ಮೇಲ್ಭಾಗದಲ್ಲಿ ಕೊಡ್ತಾ ಇದಾರೆ ಅಹ್ ಸವದತ್ತಿ ತಾಲೂಕು ಕೋಡ್ ಅನ್ನ ಕೂಡ ಕೊಡ್ತಾ ಇರುವಂತದ್ದು ಐದು ಒಂಬತ್ತು ಒಂದು 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 ಒಂಬತ್ತು ಈ ರೀತಿಯಾಗಿ ಬೆಳಗಾವಿ ಜಿಲ್ಲೆ ಈ ರೀತಿಯಾಗಿ ನೀವು ಕಳ್ಸಿಕೊಡ್ಬೇಕು ಮತ್ತೆ ನೋಡಿ ಇಲ್ಲಿ ಆ ಮತ್ತೊಂದು ಪ್ರತಿನಿನ್ನ ನೀವು ಏನೇನು ಮಾಡಬೇಕು ಅಂತಂದರೆ ಮಾನ್ಯ ಉಪಾಧ್ಯಕ್ಷರು ಕೂಡ ನೀವು ಕಳ್ಸಿಕೊಡ್ಬೇಕಾಗಿರುತ್ತೆ ನೋಡಿ ಫೋನ್ ನಂಬರ್ನ ಕೂಡ ಕೊಡ್ತಾರೆ ಚೇ ಚೇರ್ಮನ್ರು ಅಂತ ಹೇಳಿ ನಂಬರ್ ನಂಬರನ್ನು ಕೂಡ ನೀವು ನೋಟ್ ಮಾಡ್ಕೊಬೋದು ನೈನ್ ಸಿಕ್ಸ್ ತ್ರೀ ಟೂ ಟೂ ಸಿಕ್ಸ್ ಒನ್ ಫೋರ್ ಫೋರ್ ಟು ಒಂಬತ್ತು ಆರು ಮೂರು ಎರಡು ಎರಡು ಆರು ಒಂದು ನಾಲ್ಕು ನಾಲ್ಕು ಎರಡು ಈ ರೀತಿಯಾಗಿ ನಂಬರನ್ನ ಕೂಡ ಕೊಡ್ತಾರೆ ಮತ್ತೆ ಮತ್ತು ಕಾರ್ಯದರ್ಶಿಗಳ ಬಗ್ಗೆ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ಪ್ರಯತ್ನವನ್ನು ಪಡ್ಬೋದು ನೆಕ್ಸ್ಟು ಮುಂದಿನಾಗಿ ಶ್ರೀ ಮರಡಿ ಬಸವೇಶ್ವರ ವಿದ್ಯಾ ಪ್ರಸಾರ ಮಂಡಳ ಆ ಎರಗಟ್ಟಿಯಲ್ಲಿ ನೇಮಕ ಮಾಡ್ಕೊಳ್ತಾ ಇರೋಂಥದ್ದು ಎರಗಟ್ಟಿ ತಾಲೂಕು ಬೆಳಗಾವಿ ಅಂತ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಎರಗಟ್ಟಿ ಐದು ಒಂಬತ್ತು ಒಂದು ಒಂದು ಎರಡು ಒಂಬತ್ತು ತಾಲೂಕು ಎರಗಟ್ಟಿ ಜಿಲ್ಲೆ ಬೆಳಗಾವಿ ಇಲ್ಲಿ ಸಹ ಶಿಕ್ಷಕರ ವಿಜ್ಞಾನಕ್ಕೆ ಪಿ ಸಿ ಎಂಗೆ ತಗೊಳ್ತಾ ಇರುವಂಥದ್ದು ಮತ್ತು ದೈಹಿಕ ಶಿಕ್ಷಣ ಗ್ರೇಡ್ ಒನ್ಗೆ ತಗೊಳ್ತಾ ಇದ್ದಾರೆ ಇದಕ್ಕೆ ಬಿ ಎಸ್ ಸಿ ಬಿ ಎಡ್ಡು ಇದಕ್ಕೆ ಬಿ ಎ ಬಿ ಪಿ ಎಡ್ ಅನ್ನು ತಗೊಳ್ತಾ ಇರುವಂಥದ್ದು ಇದು ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಯಾವುದಕ್ಕೆ ಸಹ ಸಹ ಶಿಕ್ಷಕ ವಿಜ್ಞಾನಕ್ಕೆ ವಿಜ್ಞಾನ ವಿಷಯಕ್ಕೆ ಪಿ ಸಿ ಎಮ್ಗೆ ಪರಿಶಿಷ್ಟ ಜಾತಿ ಕೊಡ್ತಾ ಇರುವಂಥದ್ದು ಮತ್ತು ದೈಹಿಕ ಶಿಕ್ಷಣಕ್ಕೆ ಯಾವುದೇ ಥರ ಮೀಸಲಾತಿ ಇಲ್ಲ ಯಾರು ಬೇಕು ಅಪ್ಲೈ ಮಾಡ್ಕೊಬೋದು ಕನ್ನಡ ಮಾಧ್ಯಮಕ್ಕೆ ತಗೊಳ್ತಾರೆ ಮೂವತ್ತ್ ಮೂರರಿಂದ ಅರವತ್ತೆರಡು ಸಾವಿರ ವೇತನವನ್ನು ಫಿಕ್ಸ್ ಮಾಡುವಂಥದ್ದು ಈ ಪ್ರಕರಣ ಪ್ರಕರಣಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಇವತ್ತಿನ ಸಂಯುಕ್ತ ಕರ್ನಾಟಕದಲ್ಲಿ ಪ್ರಕಟಣೆಯಾಗಿದೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರು ಸಂಯುಕ್ತ ಕರ್ನಾಟಕ ಲ್ಲಿ ನೀವು ಒಂದು ಪ್ರಕಟಣೆಯನ್ನು ನೋಡ್ಬೋದು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಾಕಿ ನಿಮ್ಮ ಒಂದು ಅಪ್ಲಿಕೇಶನ್ ಜೊತೆಗೆ ಎಲ್ಲ ಜೆರಾಕ್ಸ್ ಕಾಫೀಸ್ಗಳಿಗೆ ಖಂಡಿತವಾಗ್ಲೂ ಒಂದು ಗೆಜೆಟಿಂದ ಸೈನ್ ಹಾಕ್ಸಿ ಗೆಜ್ ಅಧಿಕಾರಿಯಿಂದ ಸೈನ್ ಹಾಕ್ಸ್ಬಿಟ್ಟು ಜೆರಾಕ್ಸ್ ಕಾಫೀಸ್ಗಳಿಗೆ ಖಂಡಿತವಾಗಿ ನೀವು ಕಳ್ಸಿ ಜೊತೆಗೆ ಜೊತೆಗೆ ನೋಡಿಲಿ ಪ್ರಕ್ರಿಯೆ ಶುಲ್ಕ ಅಂತ ಹೇಳಿ ಎಸ್ ಸಿ ಅಭ್ಯರ್ಥಿಗಳು ರೂಪಾಯಿ ಐನೂರು ಅಂತ ಕೂಡ ಕೊಟ್ಟಿದ್ದಾರೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಸಾವಿರ ರೂಪಾಯಿ ಡಿ ಡಿಗಳನ್ನು ನೀವು ಪಡಿಬೇಕಾಗಿರುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಯಾರಸರಿಗೆ ಅಂತಂದರೆ ಚೇರ್ಮನ್ ಅಥವಾ ಕಾರ್ಯದರ್ಶಿ ಶ್ರೀ ಮರಡಿ ಬಸವೇಶ್ವರ ವಿದ್ಯಾಪ್ರಸಾರ ಮಂಡಳ ಯಾರಗಟ್ಟಿ ಸೊ ಈ ರೀತಿಯಾಗಿ ನೀವು ಡಿ ಡಿಯನ್ನು ನೀವು ಪಡಿಬೇಕಾಗಿರುತ್ತೆ ಮತ್ತು అర్జియన్న నీవు ಯಾರ ಯಾರು ಕಳಿಸ್ಕೊಡ್ಬೇಕು ಅಂತಂದರೆ ಚೇರ್ಮನ್ ಕಾರ್ಯದರ್ಶಿ ಶ್ರೀಮರಾಣಿ ಬಸವೇಶ್ವರ ವಿದ್ಯಾಪ್ರಸಾರ ಮಂಡಳಿ ಯಾರಗಟ್ಟಿ ಈ ವಿಳಾಸಕ್ಕೆ ನೀವು ಸ್ವೀಕೃತ ಅಂಚೆಯ ಮೂಲಕ ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಮೂಲಕ ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ಖಂಡಿತವರು ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೋದು ಮತ್ತೆ ನೋಡಿ ಅರ್ಜಿಯ ಒಂದು ಪ್ರತಿಯನ್ನು ನೀವೇನು ಮಾಡಬೇಕು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ದಕ್ಷಿಣ ಈ ರೀತಿಯಾಗಿ ನೀವು ಕಳ್ಸಿಕೊಡಬೇಕಾಗಿರುತ್ತೆ ಅಂತ ಕೂಡ ಬಹಳ ಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿರುತ್ತೆ ಮತ್ತೆ ನೋಡಿ ವಿಶೇಷ ಸೂಚನೆ ಲಕೋಟೆ ಮೇಲೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಸಂಪೂರ್ಣ ವಿಳಾಸ ಹೊಂದಿರುವ ಅರ್ಜಿ ಹಾಗೂ ಎಲ್ಲ ಶೈಕ್ಷಣಿಕ ದಾಖಲೆಗಳು ಎಸ್ ಎಲ್ ಸಿಯಿಂದ ಬಿ ಎಡ್ವರೆಗೂ ಸೊ ಎಲ್ಲವನ್ನು ಕೂಡ ದೃಢಕರಣ ನಕಲು ಅಂಕಪಟ್ಟಿಗಳೊಂದಿಗೆ ಡಿ 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 ಜೊತೆಗೆ ನೀವು ಸಂಸ್ಥೆಗೆ ಕಳ್ಸಿಕೊಡ್ಬೋದು ಡಿ ಡಿ ಇಲ್ಲದ ಅಥವಾ ಡಿ ಡಿ ಜೆರಾಕ್ಸ್ ಪ್ರತಿಯನ್ನು ನೀವೇನು ಮಾಡಬೇಕು ಅಂತಂದರೆ ಉಪನಿರ್ದೇಶಕರಿಗೆ ನೀವು ಕಳ್ಸಿಕೊಡ್ಬೇಕು ಸಾರ್ವಜನಿಕ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನೀವು ಕಳ್ಸಿಕೊಡ್ಬೇಕಾಗಿರುತ್ತೆ ನೆಕ್ಸ್ಟ್ ಮುಂದಿನದಾಗಿ ಇದಿರುವಂಥದ್ದು ವಿಜಯನಗರ ಜಿಲ್ಲೆ ಓಕೆನಾ ಹರಪನಹಳ್ಳಿ ತಾಲೂಕು ಗ್ರಾಮಾಂತರ ವಿದ್ಯಾಸಂಸ್ಥೆ ಹರಪನಹಳ್ಳಿ ಇಲ್ಲಿ ನೇಮಕಾತಿ ಪ್ರಕರಣ ಬರ್ತಾ ಇರುವಂಥದ್ದು ಸೊ ಇಲ್ಲಿ ಕೆ ಬಿ ಜಿ ಪ್ರೌಢಶಾಲೆ ಬೆಣ್ಣೆಹಳ್ಳಿ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಆಂಗ್ಲ ಭಾಷೆಗೆ ತಗೊಳ್ತಾ ಇದ್ದಾರೆ ಮತ್ತು ಹಿಂದಿ ಭಾಷೆಗೆ ತಗೊಳ್ತಾ ಇದ್ದಾರೆ ಮತ್ತು ಕನ್ನಡ ಪಂಡಿತರಿಗೆ ತಗ ತೊಗೊಳ್ತಾ ಇರುವಂಥದ್ದು ಒಂದೊಂದು ಹುದ್ದೆ ಇಲ್ಲಿ ತಗೊಳ್ತಾ ಇದ್ದಾರೆ ಇದಕ್ಕೆ ಬಿ ಎ ಬಿ ಎಡು ಇಂಗ್ಲಿಷ್ ಐಚ್ಛಿಕವನ್ನು ಕೇಳಿರುವಂಥದ್ದು ಇದಕ್ಕೆ ಬಿ ಎ ಬಿ ಎಡ್ಡು ಹಿಂದಿ ಐಚ್ಛಿಕ ಬಿ ಎ ಬಿ ಎಡ್ಡು ಕನ್ನಡ ಐಚ್ಛಿಕ ವಿಷಯವನ್ನು ತೊಗೊಳ್ತಾ ಇದ್ದಾರೆ ಪ್ರವರ್ಗ ಒಂದಕ್ಕೆ ಮೀಸಲಾತಿಯನ್ನು ಕೊಡ್ತಾ ಇರುವಂಥದ್ದು ಇದು ಪರಿಶಿಷ್ಟ ಜಾತಿಗೆ ಕೊಡ್ತಾ ಇದ್ದಾರೆ ಇದು ಸಾಮಾನ್ಯ ಅಭ್ಯರ್ಥಿ ಮಹಿಳೆಗೆ ಕೊಡ್ತಾ ಇರುವಂಥದ್ದು ಸಾಮಾನ್ಯ ಮಹಿಳೆಗೆ ಇಲ್ಲಿ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಆರ್ ಎಚ್ ಸಿ ಪ್ರೌಢಶಾಲೆ ಬಾಗಳಿ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಇಲ್ಲಿ ಕನ್ನಡ ಪಂಡಿತರಿಗೆ ಮತ್ತು ಕನ್ನಡ ಕಲಾ ವಿಷಯಕ್ಕೆ ಇಲ್ಲಿ ತೊಗೊಳ್ತಾ ಇರುವಂಥದ್ದು ಒಂದೊಂದು ಹುದ್ದೆಯಲ್ಲಿ ಇರುವಂಥದ್ದು ಬಿ ಎ ಬಿ ಎಡ್ ಕೇಳಿದರೆ ಕನ್ನಡ ಐಚ್ಛಿಕ ವಿಷಯ ಮತ್ತು ಬಿ ಎ ಬಿ ಎಡ್ ಸಮಾಜ ವಿಜ್ಞಾನವನ್ನು ಇಲ್ಲಿ ಕೇಳಿರುವಂಥದ್ದು ಇದು ಸಾಮಾನ್ಯ ಪರಿಶಿಷ್ಟ ಪಂಗಡಕ್ಕೆ ಒಂದು ಮೀಸಲಾತಿಯನ್ನು ಕೊಡ್ತಾರೆ ಕನ್ನಡ ಪಂಡಿತರಿಗೆ ಮತ್ತು ಕನ್ನಡ ಕಲಾ ವಿಷಯಕ್ಕೆ ಸಾಮಾನ್ಯ ಅಭ್ಯರ್ಥಿಗೆ ಇಲ್ಲಿ ಮೀಸಲಾತಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ಮತ್ತು ಜನತಾ ಪ್ರೌಢಶಾಲೆ ಹಿರೇಮೇಗಳಗೆರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಇಲ್ಲಿ ಆಂಗ್ಲ ಭಾಷೆಗೆ ತಗೊಳ್ತಾ ಇರುವಂಥದ್ದು ಒಂದು ಹುದ್ದೆ ಇಂಗ್ಲೀಷ್ ಐಚ್ಛಿಕ ವಿಷಯನಾಗಿ ಬಿ ಎ ಬಿಟ್ ಕೇಳಿದ್ದಾರೆ ಸೊ ಇದು ಗ್ರಾಮೀಣ ಅಭ್ಯರ್ಥಿಗೆ ಇಲ್ಲಿ ಮೀಸಲಾತಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮುಂದಿನದಾಗಿ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ಅರ್ಹ ಅಭ್ಯರ್ಥಿಗಳು ತಮ್ಮ ಪೂರ್ಣ ಮಾಹಿತಿಯೊಂದಿಗೆ ಜಾಹೀರಾತು ನೀಡಿದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅಂತ ಕೂಡ ಕೊಡ್ತಾರೆ ನೋಡಿ ಈ ಒಂದು ಪ್ರಕಟಣೆ ಬಂದಿರುವಂಥದ್ದು ಒಂದನೇ ತಾರೀಕು ಫಸ್ಟ್ ಏಪ್ರಿಲ್ ಒಂದನೇ ತಾರೀಕು ಸಂಯುಕ್ತ ಕರ್ನಾಟಕದಲ್ಲಿ ಈ ಒಂದು ಪ್ರಕಟಣೆ ಆಗಿದೆ ಸೊ ಇನ್ನೂ ಕೂಡ ಸಮಯ ಇದೆ ಇನ್ನೂ ನಾಲ್ಕು ದಿನ ಆಗಿರೋದು ಇನ್ನು ಇಪ್ಪತ್ತೊಂದು ದಿನ ಸಮಯ ಇದೆ ಸೊ ಖಂಡಿತವಾಗ್ಲೂ ನೀವು ಆಲ್ರೆಡಿ ಒಂದು ನಾಲ್ಕು ದಿನ ಆಗಿದೆ ಇನ್ನೂ ಸಮಯ ಕಾಲಾವಕಾಶ ತುಂಬ ಇದೆ ಇನ್ನು ಹದಿನೈದು ದಿನದ ಮೇಲೆ ಇದೆ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ನೀವು ಅಪ್ಲೈ ಮಾಡ್ಕೋಬೋದು ಅರ್ಜಿನ ನೀವು ಹೇಗೆ ಕಳಿಸ್ಬೇಕು ಅಂತಂದರೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡಿ ನೋಡಿ ಡಿ ಡಿಯನ್ನು ಕೂಡ ಇಲ್ಲಿ ಕೇಳಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಸಾವಿರ ರೂಪಾಯಿಗಳ ಡಿಡಿಯನ್ನು ಇಲ್ಲಿ ಕೇಳಿರುವಂಥದ್ದು ಹಾಗೂ ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ ಪ್ರವರ್ಗ ಒಂದು ಅಭ್ಯರ್ಥಿಗಳು ಎರಡು ಸಾವಿರ ರೂಪಾಯಿ ಡಿ ಡಿಯನ್ನು ಇಲ್ಲಿ ಕೇಳಿರುವಂಥದ್ದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನೀವು ಪಡಿಬೇಕಾಗಿರುತ್ತೆ ಯಾರ ಯಾರಸಕ್ಕೆ ಪಡಿಬೇಕು ಅಂತಂದರೆ ಡಿಡಿಯನ್ನು ಕಾರ್ಯದರ್ಶಿಗಳು ಹರಪನಹಳ್ಳಿ ಗ್ರಾಮಾಂತರ ವಿದ್ಯಾಸಂಸ್ಥೆ ಹರಪನಹಳ್ಳಿ ಈ ರೀತಿಯಾಗಿ ನೀವು ಪಡಿಬೇಕಾಗಿರುತ್ತೆ ಮತ್ತು ನೋಡಿ ಈ ಒಂದು ಅಡ್ರೆಸ್ಗೆ ಕೂಡ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ ಡಿ ಅನ್ನು ಲಗತ್ತಿಸಿ ಕಾರ್ಯದರ್ಶಿಗಳು ಹರಪನಹಳ್ಳಿ ಗ್ರಾಮಾಂತರ ವಿದ್ಯಾಸಂಸ್ಥೆ ಹರಪನಹಳ್ಳಿ ಮನೆ ನಂಬರ್ ಒಂದು ವಾರ್ಡ್ ನಂಬರ್ ಒಂದು ಹಳೆ ಹೌಸಿಂಗ್ ಬೋರ್ಡ್ ಕಾಲೋನಿ ಜೋಯಿಶ್ ಜೋಯಿ ಶರ್ ಕೆರೆ ಹರಪನಹಳ್ಳಿ ಐದು ಎಂಟು ಮೂರು ಒಂದು ಮೂರು ಒಂದು ವಿಜಯನಗರ ಜಿಲ್ಲೆ ಈ ರೀತಿಯಾಗಿ ಅಡ್ರೆಸ್ಸನ್ನು ಕೊಟ್ಟಿರುವಂಥದ್ದು ಮತ್ತು ಅರ್ಜಿಯ ಪ್ರತಿಯೊಂದನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯನಗರ ಸೊ ಇವರು ಕೂಡ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ನಿಮ್ಮ ಎಲ್ಲ ವಿವರವನ್ನು ಕ್ಲೀನಾಗಿ ಮಾಡಿ ಜೆರಾಕ್ಸ್ ಪ್ರತಿಗೆ ಸ ಗೆಜೆಡ್ ಆಫೀಸರಿಂದ ಅಟೆಸ್ಟನ್ನು ಮಾಡಿಸಿ ಮತ್ತು ಡಿ ಡಿಯನ್ನು ಮರಿದರ ನೋಡಿ ಡಿ ಅಮೌಂಟನ್ನು ನೋಡ್ಕೊಳ್ಳಿ ಸರಿಯಾಗಿ ತುಂಬ ಜಾಸ್ತಿ ಇದೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಕೆಟಗರಿ ಒಂದಿಗೆ ಎರಡು ಸಾವಿರ ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಡಿ ಡಿ ಇರುತ್ತೆ ಸೊ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಸಂಸ್ಥೆ ಕಾರ್ಯದರ್ಶಿಯ ಹೆಸರುಗಳಲ್ಲಿ ನೀವು ಪಡಿಬೇಕಾಗಿರುತ್ತೆ ಪಡೆದು ಆ ಡಿ ಡಿಯನ್ನು ಇದಕ್ಕೆ ಲಗತ್ತಿಸಿ ನೀವು ಖಂಡಿತವಾಗಲು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟು ಮುಂದಿನದಾಗಿ ಚವನ ಆಯುರ್ವೇದ ಶಿಕ್ಷಣ ಸಂಸ್ಥೆ ಸಂತಪುರ ತಾಲೂಕು ಔರಾದ್ ಜಿಲ್ಲಾ ಬೀದರಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಹಿಂದಿ ಪಂಡಿತರಿಗೆ ತಗೊಳ್ತಾ ಇರುವಂಥದ್ದು ಮತ್ತು ವಿಜ್ಞಾನ ಸಿ ಬಿ ಸಿ ಎಡ್ಗೆ ತಗೊಳ್ತಾ ಇದ್ದಾರೆ ಮತ್ತು ಕನ್ನಡ ಪಂಡಿತರಿಗೆ ಇಲ್ಲಿ ತೊಗೊಳ್ತಾ ಇರುವಂಥದ್ದು ಇಲ್ಲಿ ಎಲ್ಲ ಇದು ಕನ್ನಡ ಮಾಧ್ಯಮ ಆಗಿರ್ತದೆ ಬಿ ಎ ಬಿಡನ್ನು ಕೇಳಿದರೆ ಹಿಂದಿ ಪಂಡಿತರಿಗೆ ವಿಜ್ಞಾನಕ್ಕೆ ಬಿ ಎಸ್ ಸಿ ಬಿ ಎಡ್ಡು ಕನ್ನಡ ಪಂಡಿತರಿಗೆ ಬಿ ಎ ಬಿಡನ್ನು ಕೇಳಿರುವಂಥದ್ದು ಎಲ್ಲ ಒಂದೊಂದು ಹುದ್ದೆಯನ್ನು ಕೊಡ್ತಾ ಇರುವಂಥದ್ದು ಪರಿಶಿಷ್ಟ ಜಾತಿ ಇತರೆಗೆ ಕೊಡ್ತಾ ಇದ್ದಾರೆ ಕನ್ನಡ ವಿಷಯಕ್ಕೆ ಅಂದರೆ ಹಿಂದಿ ಪಂಡಿತರಿಗೆ ಕನ್ನಡ ಮಾಧ್ಯಮ ಹಿಂದಿ ಹಿಂದಿ ಪಂಡಿತರಿಗೆ ಪರಿಶಿಷ್ಟ ಜಾತಿ ಕೊಡ್ತಾ ಇದ್ದಾರೆ ಮತ್ತು ವಿಜ್ಞಾನ ಸಿ ಬಿ ಜೆಡ್ಗೆ ಸಾಮಾನ್ಯಕ್ಕೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಕನ್ನಡ ಪಂಡಿತರಿಗೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನು ಕೊಡ್ತಾ ಇರುವಂಥದ್ದು ಸೊ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವರು ಅರ್ಜಿ ಸಲ್ಲಿಸುವ ಪ್ರಕಟಣೆಗೆ ಇಪ್ಪತ್ತೊಂದು ದಿನಗಳ ಒಳಗಾಗಿಂತೂ ಕೂಡ ಕೊಟ್ಟಿದ್ದಾರೆ ಇದು ಎರಡನೇ ತಾರೀಕು ಟೂ ಫೋರ್ ಟು ತೌಸಂಡ್ ಟ್ವೆಂಟಿ ಕನ್ನಡ ಪ್ರಭಾಪತ್ರಿಕೆಯಲ್ಲಿ ಪ್ರಕಟಣೆ ಬಂದಿದೆ ನೀವು ಕೂಡ ನೋಡ್ಬೋದು ಸೊ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವೇನು ಮಾಡಬೇಕು ಜಾತಿ ಪ್ರಮಾಣ ಪತ್ರಗಳು ವಿದ್ಯಾರ್ಥಿ ಪತ್ರ ಎಲ್ಲವನ್ನು ಕೂಡ ನೀವು ಕಳ್ಸಿಕೊಡ್ಬೇಕಾಗಿರುತ್ತೆ ಜೊತೆಗೆ ಡಿ ಡಿಯನ್ನು ಕೂಡ ಕೇಳಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಐನೂರು ರೂಪಾಯಿ ಡಿಡಿಯನ್ನು ಇಲ್ಲಿ ಕೇಳಿರುವಂಥದ್ದು ಮತ್ತು ಇತರ ಇತರಗೆ ಸಾವಿರ ರೂಪಾಯಿ ಡಿ ಡಿಯನ್ನು ಇಲ್ಲಿ ಕೇಳಿದ್ದಾರೆ ಅಧ್ಯಕ್ಷರು ಚವನ ಆಯುರ್ವೇದ ಶಿಕ್ಷಣ ಸಂಸ್ಥೆ ಸಂತಪುರ ಸೊ ಈ ರೀತಿಯಾಗಿ ನೀವು ಡಿ ಡಿಯನ್ನು ಪಡೆದು ಖಂಡಿತವಾಗ್ಲೂ ಅಧ್ಯಕ್ಷರ ಹೆಸರನ್ನು ಹಾಕಿ ಈ ಒಂದು ಅಡ್ರೆಸ್ ಏನು ಕೊಟ್ಟಿದ್ದಾರೆ ಪಿನ್ ಕೋಡನ್ನು ಕೂಡ ಕರೆಕ್ಟಾಗಿ ನಮೋದು ಮಾಡಿ ಸೊ ಪಿನ್ ಕೋಡನ್ನು ಹಾಕಿ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೋದು ಮತ್ತು ಮರಿದಿರ ಅರ್ಜಿಯ ಒಂದು ಪ್ರತಿಯನ್ನು ನೀವೇನು ಮಾಡಬೇಕು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ ಸೊ ಈ ರೀತಿಯಾಗಿ ಅವರಿಗೂ ಕೂಡ ಒಂದು ಪ್ರತಿಯನ್ನು ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ ನೆಕ್ಸ್ಟು ಮುಂದಿನದಾಗಿ ಶ್ರೀ ಕನಕದಾಸ ವಿದ್ಯಾಸಂಸ್ಥೆ ಕಾಕೋಳದಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರೋಂಥ ಇದು ಬರುವಂಥದ್ದು ರಾಣೆಬೆನ್ನೂರು ತಾಲೂಕು ಜಿಲ್ಲೆ ಹಾವೇರಿ ಅಂತ ಕೂಡ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಬೀರೇಶ್ವರ ಪ್ರೌಢಶಾಲೆ ಕಾಕೋಳ ತಾಲೂಕು ರಾಣೆಬೆನ್ನೂರು ಜಿಲ್ಲೆ ಹಾವೇರಿ ಇಲ್ಲಿ ಅನುದಾನಿತ ಪ್ರೌಢಶಾಲೆ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗೆ ನೇಮಕ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಸಹ ಶಿಕ್ಷಕರು ಹಿಂದಿ ಭಾಷೆಗೆ ಇಲ್ಲಿ ತಗೊಳ್ತಾ ಇದ್ದಾರೆ ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಕನ್ನಡ ಮಾಧ್ಯಮ ಆಗಿರುತ್ತೆ ಬಿ ಎ ಬಿಡ್ ವಿದ್ಯಾರ್ಥಿ ಮೂವತ್ತ್ಮೂರಿಂದ ಅರವತ್ತೆರಡು ಸಾವಿರ ವೇತನ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವರು ಇವು ಒಂದು ಪ್ರಕರಣಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಕನ್ನಡ ಪ್ರಭಾಪತ್ರಿಕೆಯಲ್ಲಿ ಈ ಒಂದು ಪ್ರಕಟಣೆ ಬಂದಿರುವಂಥದ್ದು ನೀವು ನೋಡ್ತಾ ಇಲ್ಲ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿ ದೂರವಾಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಮೊಬೈಲ್ ನಂಬರ್ ಕೂಡ ನೀವು ಕರೆ ಮಾಡ್ಕೊಂಡು ಇನ್ಫಾರ್ಮೇಷನ್ ತಿಳ್ಕೊಬೋದು ಒಂಬತ್ತು ಒಂಬತ್ತು ಏಳು ಎರಡು ಏಳು ನಾಲ್ಕು ಐದು ಎಂಟು ಒಂದು ಎಂಟು ಈ ಒಂದು ಮೊಬೈಲ್ ನಂಬರ್ ಆಗಿರುತ್ತೆ ಅಂತ ಕೂಡ ನೀವು ನೋಡ್ಕೋಬೇಕು ಖಂಡಿತವಾಗ್ಲು ಡಿ ಡಿಯನ್ನು ಕೂಡ ಇಲ್ಲಿ ಕೇಳಿರುವಂಥದ್ದು ನೋಡಿ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿದ ನಕಲು ಅಂತ ಕೂಡ ಕೊಟ್ಟಿದ್ದಾರೆ ಖಂಡಿತವಾಗಲು ಗೆಜೆಡೆಡ್ ಆಫೀಸರಿಂದ ನಿಮ್ಮ ಎಲ್ಲ ಜರಾಕ್ಸ್ ಕಾಪಿಸ್ಗಳಿಗೆ ಸೈನ್ ಹಾಕಿಸಿ ಐನೂರು ರೂಪಾಯಿಗಳ ಬ್ಯಾಂಕ್ ಡಿಡಿಯನ್ನು ಪಡಿಬೇಕಾಗಿರುತ್ತೆ ಯಾರ ಹೆಸರಲ್ಲಿ ಅಂತಂದರೆ ಅಧ್ಯಕ್ಷರು ಶ್ರೀ ಕನಕದಾಸ ವಿದ್ಯಾಸಂಸ್ಥೆ ಕಾಕೋಳ ಸೊ ಇವರ ಹೆಸರಿಗೆ ನೀವು ಪಡಿಬೇಕಾಗಿರುತ್ತೆ ಮತ್ತು ಹೇಗೆ ಕಳಿಸ್ಕೊಡ್ಬೇಕು ಎಲ್ಲಿಗೆ ಕಳಿಸ್ಕೊಡ್ಬೇಕು ಅಂತಂದರೆ ರಿಜಿಸ್ಟರ್ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೀವು ಅಧ್ಯಕ್ಷರು ಶ್ರೀ ಕನಕದಾಸ ವಿದ್ಯಾಸಂಸ್ಥೆ ಕಾಕೋಳ ಐದು ಎಂಟು ಒಂದು 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 ಐದು ರಾಣೆಬೆನ್ನೂರು ತಾಲೂಕು ಜಿಲ್ಲೆ ಹಾವೇರಿ ಸೊ ಇವರಿಗೆ ನೀವು ನೋಂದಾಯಿತ ಅಂಚೆ ರಿಜಿಸ್ಟರ್ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ ಮತ್ತು ಒಂದು ಪ್ರತಿಯನ್ನು ನೀವೇನು ಮಾಡಬೇಕು ಮಾನ್ಯ ಉಪನಿರ್ದೇಶಕರು ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಸೊ ಇವರಿಗೆ ಸಲ್ಲಿಸಬೇಕು ಅಂತ ಕೂಡ ನೀವು ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗಿರುತ್ತೆ ಖಂಡಿತವಾಗ್ಲೂ ಆಸಕ್ತಿ ಇರೋರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೋದು ನೆಕ್ಸ್ಟ್ ಮುಂದಿನದಾಗಿ ಇದು ಕಾಲೇಜ್ ಆಗಿರುತ್ತೆ ಇದು ನೋಡಿ ಧರ್ಮ ಪ್ರಕಾಶ ಡಿ ಬನುಮಯ್ಯ ವಿದ್ಯಾಸಂಸ್ಥೆಯಲ್ಲಿ ನೇಮಕಾತಿ ತಿಳ್ಕೊಂಡು ಬರ್ತಾ ಇರುವಂಥದ್ದು ಡಿ ಬನುಮಯ್ಯ ವಾಣಿಜ್ಯ ಮತ್ತು ಕಲಾ ಕಾಲೇಜು ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ ಹೊಸ ಸಯ್ಯಾಜಿ ರಾವ್ ರಸ್ತೆ ಮೈಸೂರು ಐದು ಏಳು ಸೊನ್ನೆ 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 ನಾಲ್ಕು ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತಾ ಸಂಸ್ಥೆ ನೋಟ್ ಮಾಡ್ಕೊಳ್ಳಿ ಸೊನ್ನೆ ಎಂಟು ಎರಡು ಒಂದು ಎರಡು ನಾಲ್ಕು ಎರಡು ಸೊನ್ನೆ ಮೂರು ಎರಡು ಐದು ಇದು ದೂರವಾಣಿ ಸಂಖ್ಯೆ ಇರುತ್ತೆ ಕಾಲೇಜು ಕಾಲೇಜು ಕೂಡ ನೀವು ಕರೆಯನ್ನು ಮಾಡ್ಕೋಬೋದು ಇಲ್ಲಿ ಆಂಗ್ಲ ಭಾಷೆಗೆ ತಗೊಳ್ತಾ ಇದ್ದಾರೆ ಒಂದು ಹುದ್ದೆ ಪರಿಶಿಷ್ಟ ಜಾತಿಗೆ ಒಂದು ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ವಾಣಿಜ್ಯ ಶಾಸ್ತ್ರಕ್ಕೆ ತಗೊ ತಗೊಳ್ತಾ ಇದ್ದಾರೆ ಒಂದು ಹುದ್ದೆ ಪರಿಶಿಷ್ಟ ಜಾತಿಗೆ ಕೊಡ್ತಾರೆ ಮತ್ತೆ ದೈಹಿಕ ಶಿಕ್ಷಣಕ್ಕೆ ಬೋಧಕ ತಗೊಳ್ತಾರೆ ಒಂದು ಹುದ್ದೆ ಇದು ಮೀಸಲಾತಿ ಅನ್ವಯಿಸುದಿಲ್ಲ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೊಬಹುದು ಖಂಡಿತವಾಗ್ಲೂ ಆಸಕ್ತಿ ಇರುವಂತವ್ರು ತಮ್ಮ ಸಂಬಂಧಿಸಿದ ಎಲ್ಲ ದೃಢಕೃತ ಪ್ರತಿಗಳನ್ನು ನೀವು ಕಳ್ಸಿಕೊಡ್ಬೇಕಾಗಿರುತ್ತೆ ಎರಡು ಸಾವಿರ ರೂಪಾಯಿ ಡಿ ಡಿಯನ್ನ ಕೂಡ ಕೇಳಿದರೆ ಇತರ ಇತರ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರವರ್ಗ ಒಂದು ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಡಿ ಡಿಯನ್ನು ಇಲ್ಲಿ ಕೇಳಿರುವಂಥದ್ದು ಮಿಕ್ಕ ಎಲ್ಲ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಡಿ ಡಿ ಇರುತ್ತೆ ನೋಡ್ಕೋಬೇಕು ಯಾರಸ್ತಿಗೆ ನೀವು ಡಿಯನ್ನು ಪಡಬೇಕಂತಂದರೆ ಡಿ ಭಾನುಮಯ್ಯಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮೈಸೂರು ಈ ರೀತಿಯಾಗಿ ನೀವು ಡಿ ಡಿಯನ್ನು ಪಡಿಬೇಕಾಗಿರುತ್ತೆ ಲಗತ್ತಿಸಿ ಯಾರು ಕಳಿಸ್ಕೊಡ್ಬೇಕು ಅಂತಂದರೆ ಗೌರವ ಕಾರ್ಯದರ್ಶಿಗಳು ಧರ್ಮ ಪ್ರಕಾಶ ಡಿ ಭಾನುಮಯ್ಯ ವಿದ್ಯಾಸಂಸ್ಥೆ ಹೊಸ ಸಯ್ಯಾಜಿ ರಾವ್ ರಸ್ತೆ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ನಾಲ್ಕು ಇವರಿಗೆ ಜಾಹೀರಾತು ಪ್ರಕರಣಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆ ಮೂಲಕ ನೋಡಿ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ಖುದ್ದಾಗಿ ಅಂತಂದ್ರೆ ನೀವೇ ಪರ್ಸನಲ್ ಆಗಿ ಕಾಲೇಜ್ಗೆ ಹೋಗಿ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನೋಂದಾಯಿತ ಅಂಚೆ ಮೂಲಕ ಅಂದ್ರೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕೂಡ ನೀವು ಕಳ್ಸಿಕೊಡಬಹುದಾಗಿದೆ ಅದನ್ನು ಕೂಡ ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಮತ್ತೆ ನೋಡಿ ವಯೋಮಿತಿಗೆ ಬಂತು ಅಂತಂದ್ರೆ ಕನಿಷ್ಠ ವಯೋಮಿತಿ ಇಪ್ಪತ್ತೆರಡು ವರ್ಷಗಳನ್ನ ಇಲ್ಲಿ ಕೇಳಿರುವಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ಹಿಂದುಳಿದ ವರ್ಗಗಳಿಗೆ ನಲವತ್ತ್ ಮೂರು ವರ್ಷವನ್ನು ಕೊಡ್ತಾ ಇರುವಂಥದ್ದು ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷವನ್ನು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ಸೊ ಬೋಧನಾ ಅನುಭವ ಇರೋವರೆಗೂ ಕೂಡ ಅವರಿಗೆ ಬೇರೆ ರೀತಿಯಾಗಿ ಕೂಡ ನೇಮಕವನ್ನು ಮಾಡಿಕೊಳ್ತಾರೆ ಅದು ಕೂಡ ನಿಮಗೆ ವಿಷಯ ನಿಮಗೆ ತಿಳಿದಿರುವಂಥದ್ದು ಈಗ ಕಣ ಈಗ ಸುಮಾರು ಕಾಲೇಜುಗಳಿಗೆ ನಾನು ಹೇಳಿದ್ದೀನಿ ಆ ವಿಷಯವನ್ನು ನೆಕ್ಸ್ಟು ವಿದ್ಯಾರ್ಥಿಗೆ ಬಂತು ಅಂತಂದರೆ ಈ ಸಂಬಂಧಪಟ್ಟ ವಿಷಯಗಳಲ್ಲಿ ಫಿಫ್ಟಿ ಫೈವ್ ಮಾರ್ಕ್ಸು ಇರಲೇಬೇಕು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ ಐವತ್ತೈದು ಅಂಕಗಳು ಇರಲೇಬೇಕು ಮತ್ತು ಐದು ಪರ್ಸೆಂಟ್ ರಿಲ್ಯಾಕ್ಸೇಷನ್ ಇರುತ್ತೆ ಯಾರಿಗೆ ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಯಾಕೆಂತಂದರೆ ಫೈವ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಇರುತ್ತೆ ಎನ್ ಇ ಟಿ ಎಸ್ ಎಲ್ ಇ ಟಿ ಪಾಸ್ ಆಗಿರಬೇಕು ಅವ್ರು ಕೊಟ್ಟಿರುವಂಥ ಒಂದು ವಿಷಯದಲ್ಲಿ ಪಿ ಎಚ್ ಡಿ ಮಾಡಿರೋರಿಗೆ ಎನ್ ಎಲ್ ಇ ಟಿ ಎಸ್ ಎಲ್ ಇ ಟಿಯಿಂದ ಒಂದು ವಿನಾಯಿತಿ ಇರ್ತದೆ ಅಂತ ಕೂಡ ನೀವು ಇಲ್ಲಿ ತಿಳ್ಕೊಬೇಕು ಮತ್ತು ವೇತನ ಶ್ರೇಣಿ ಎಲ್ಲವೂ ಕೂಡ ಯು ಜಿ ಸಿ ಸರ್ಕಾರದ ಪ್ರಕಾರ ನಿಮಗೆ ಸಿಗುವಂಥದ್ದು ಕೂಡ ನೀವು ನೋಡ್ಕೋಬೇಕು ಮತ್ತು ನೋಡಿ ಇಲ್ಲಿ ಅಪೂರ್ಣವಾದ ಕೊನೆ ದಿನಾಂಕದಂದು ಬಂದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ಕೊಡ್ತಾರೆ ಮತ್ತು ನೋಡಿ ಇಲ್ಲಿ ಅರ್ಜಿದಾರರು ಅರ್ಜಿಯ ಒಂದು ಪ್ರತಿಯನ್ನು ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಮೈಸೂರು ಐದು ಏಳು ಸೊನ್ನೆ 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 ಐದು ಇವರು ಕೂಡ ಒಂದು ಪ್ರತಿಯನ್ನು ಕಳಿಸ್ಕೊಡಬೇಕಾಗಿರುತ್ತೆ ಅನ್ನೋದು ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಈ ಒಂದು ಪ್ರಕರಣ ಬಂದಿರುವಂತದ್ದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ಒಂದು ಪ್ರಕರಣ ಪ್ರಕರಣ ಆಗಿದೆ ಖಂಡಿತವಾಗ್ಲೂ ಆಸಕ್ತಿ ಇರುವಂತವರು ಈ ಒಂದು ಹುದ್ದೆಗೆ ಪ್ರಯತ್ನ ಪಡಬಹುದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್